ಇಂದು ಯುಪಿ ಸಿಎಂ ರಾಜ್ಯಕ್ಕೆ ಬರ್ತಾ ಇದ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಹವಾ. ಸರ್ಕಾರದ ಅಧಿಕೃತ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಆಗಮನ. ಮಂಗಳೂರಿನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ. ಸರ್ಕಾರದ ಅಧಿಕೃತ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಆಗಮನ. ಬರೋಬ್ಬರಿ 3800 ಕೋಟಿ ರೂಪಾಯಿ ಯೋಜನೆಗೆ ಪ್ರಧಾನಿ ಇಂದು ಚಾಲನೆ ನೀಡಲಿದ್ದಾರೆ. ನವ ಮಂಗಳೂರು ಬಂದರು ಎಂಆರ್ಪಿಎಲ್ ನ 1000 ಕೋಟಿ ಯೋಜನೆಗಳಿಗೆ ಮೋದಿ ಇಂದು ಚಾಲನೆಯನ್ನ ನೀಡುತ್ತಾರೆ. ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿ ಮೈದಾನದಲ್ಲಿ ಬೃಹತ್ ಸಮಾವೇಶ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಒಂದು ಕಡೆ ಇಂದು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಗಮನ ಆಗ್ತಾ ಇದ್ರೆ ನಾಳೆ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಸರ್ಕಾರದ ಅಧಿಕೃತ ಕಾರ್ಯಕ್ರಮದ ನಿಮಿತ್ತ ಮುಂದಿನ ಚುನಾವಣೆಗೆ ರಣಕಹಳೆ ಊದಲಿರುವ ಪ್ರಧಾನಿ. ಮುಂದಿನ ಚುನಾವಣೆಗೆ ರಣಕಹಳೆಯನ್ನ ಊದಲಿರುವ ಪ್ರಧಾನಿ. ಇನ್ನು 8 ತಿಂಗಳು ಮಾತ್ರ ಎಲೆಕ್ಷನ್ಗೆ. ಇದರ ನಡುವೆ ಪ್ರಧಾನಿ ಮೋದಿ ಅವರು ಇವತ್ತು ಮಂಗಳೂರಿಗೆ ಬರ್ತಾ ಇರುವಂತದ್ದು. ಒಂದು ರೀತಿ ಅಧಿಕೃತವಾಗಿ ಚುನಾವಣೆಯ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಯೂ ಕೂಡ ಪ್ರಧಾನಿ ಮೋದಿ ಮೀಟಿಂಗ್ ಅನ್ನು ಮಾಡ್ತಾರೆ. ರಾಜ್ಯ ಪ್ರವಾಸದ ವೇಳೆ ಟಿಪ್ಸ್ ಕೊಡ್ತಾರೆ ಹಾಗಾದ್ರೆ ಪಿಎಂ ಮೋದಿ. ಮಂಗಳೂರು ಸಮಾವೇಶದ ಬಳಿಕ ಕೋರ್ ಕಮಿಟಿ ಇದೆ. 2023 ರ ಚುನಾವಣೆಯ ತಯಾರಿಯ ಬಗ್ಗೆ ಚರ್ಚೆ ಆಗುವ ಎಲ್ಲ ಸಾಧ್ಯತೆ ಇದೆ. ಸಮಾವೇಶದ ವೇದಿಕೆ ಹಿಂಭಾಗದಲ್ಲಿಯೇ ಕೋರ್ ಕಮಿಟಿ ಮೀಟಿಂಗ್ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಮೋದಿ ನೇತೃತ್ವದಲ್ಲಿ ಸಭೆ ಇರುತ್ತೆ. ಬಿಜೆಪಿಯ ಮುಂದಿನ ಚುನಾವಣಾ ಕಾರ್ಯತಂತ್ರ ಏನು ಅನ್ನೋದರ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಕೊಡಬಹುದು ಪ್ರಧಾನಿ ಮೋದಿ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ನಾಳೆ ಮಂಗಳೂರಿನಲ್ಲಿ ಏನಿದ್ರು ಕೂಡ ಪ್ರಧಾನಿ ಮೋದಿ ಅವರ ಹವಾ. ಸೊ ಅದಕ್ಕೆ ಯಾವ ರೀತಿಯ ತಯಾರಿಗಳಿಗಾಗಲೇ ಆಗಿದೆ? ಸೊ ನಾಳಿನ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳು ಏನೇನು? ವೀಣಾ, ಪ್ರಮುಖವಾಗಿ ಪ್ರಧಾನಮಂತ್ರಿ ಮೋದಿಯವರು ನಾಳೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕೊಚ್ಚಿಯಿಂದ ನೇರವಾಗಿ ಮಂಗಳೂರಿಗೆ ಆಗಮಿಸ್ತಾರೆ. ಇದೊಂದು ಅಧಿಕೃತವಾಗಿ ಸಂಪೂರ್ಣ ಸರ್ಕಾರಿ ಕಾರ್ಯಕ್ರಮ ಆಗಿದೆ. ನವಮಂಗಳೂರು ಬಂದರು ಮತ್ತು ಎಂಆರ್ಪಿಎಲ್ನ ಸುಮಾರು 3800 ಕೋಟಿಯ ಯೋಜನೆಗಳಿಗೆ ಅವರು ಆ ವೇದಿಕೆಯಲ್ಲೇ ಚಾಲನೆಯನ್ನು ಕೊಡಲಿಕ್ಕಿರುವಂಥದ್ದು. ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸುಮಾರು 1 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೆ ಒಂದು ಫಲಾನುಭವಿಗಳ ಒಂದು ಸಮಾವೇಶವನ್ನು ಕೂಡ ಏರ್ಪಡಿಸಲಾಗಿದೆ. ಇದರಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ. ಒಂದು ಹಂತಕ್ಕೆ ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ವೇದಿಕೆಯನ್ನು ಕೂಡ ಸಿದ್ಧ ಮಾಡಲಾಗಿರುವಂಥದ್ದು. ಮಂಗಳೂರು ನಗರದ ಹೊರವಲಯದಲ್ಲಿ ಗೋಲ್ಡ್ ಪಿಂಚ್ ಸಿಟಿಯಲ್ಲಿ ಜರ್ಮನ್ ಮಾದರಿಯ ತಂತ್ರಜ್ಞಾನದಲ್ಲಿ ಒಂದು ಪೆಂಡಾಲ್ ಅನ್ನು ಹಾಕಿ 30 ಎಕರೆ ಜಾಗದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಭದ್ರತೆ ಸೇರಿದಂತೆ ಎಲ್ಲ ತಯಾರಿಗಳನ್ನು ಮಂಗಳೂರು ಪೊಲೀಸರು ಮತ್ತು ಹೊರ ಜಿಲ್ಲೆಗಳ ಪೊಲೀಸರು ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ಮೋದಿಯವರ SPG ಟೀಮ್ ಕೂಡ ಆಗಮಿಸಿ ಎಲ್ಲ ಭದ್ರತೆಗಳನ್ನು ಕಂಪ್ಲೀಟ್ ಆಗಿ ಮಾಡಿಕೊಂಡಿದೆ. ಆದರೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ರೂ ಕೂಡ ಬಿಜೆಪಿ ಇದನ್ನು ಒಂದು ಸಮಾವೇಶದ ಮಾದರಿಯಲ್ಲಿ ಮತ್ತು ಶಕ್ತಿ ಪ್ರದರ್ಶನದ ಮಾದರಿಯಲ್ಲಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಆ ಒಂದು ಸಮಾವೇಶ ಕೇವಲ 1 ಗಂಟೆಗೆ ಬರ್ತಾರೆ, 2:30, 2:45ಕ್ಕೆ ಮೋದಿಯವರು ಮತ್ತೆ ರಿಟರ್ನ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಆದರೆ ಈ ಹೊತ್ತಲ್ಲಿ ಅವರ ಭಾಷಣ ಮುಗಿದ ನಂತರ ವೇದಿಕೆಯ ಹಿಂಭಾಗದಲ್ಲಿ ಕೋರ್ ಕಮಿಟಿ ಸಭೆ ಕೂಡ ನಡೀಲಿಕ್ಕೆ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಮೋದಿ ಒಂದಷ್ಟು ರಾಜ್ಯದ ಪ್ರಮುಖ ನಾಯಕರುಗಳಿಗೆ CM ಇರ್ತಾರೆ, ಅದರ ಜೊತೆ ಕೇಂದ್ರ ಸಚಿವರು ಇರ್ತಾರೆ ಮತ್ತು ರಾಜ್ಯದ ಅನೇಕ ನಾಯಕರುಗಳು ಕೂಡ ಇರುವಂಥದ್ದು. ಹಾಗಾಗಿ ಅವರಿಗೆ ಒಂದಷ್ಟು ಮುಂದಿನ ಚುನಾವಣೆ 8 ತಿಂಗಳು ಇರುವಂಥದ್ದು, ಹಾಗಾಗಿ ಚುನಾವಣೆಗೆ ಒಂದಷ್ಟು ಟಿಪ್ಸ್ ಕೊಡ್ತಾರೆ. ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕು ಮತ್ತು ರಾಜ್ಯದಲ್ಲಿ ಸದ್ಯಕ್ಕೆ ಇರತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡೆಯಬಹುದು. ಅದರ ಜೊತೆಗೆ ರಾಜಕೀಯವಾಗಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅಣಿಯಾಗಬೇಕು ಮತ್ತು ಮತ್ತೆ ಅವರು ಪ್ರತಿ 3 ತಿಂಗಳಿಗೊಮ್ಮೆ ರಾಜ್ಯಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ರಾಜ್ಯದಲ್ಲಿ ಯಾವ್ಯಾವ ಕಡೆಗಳಲ್ಲಿ ಸಮಾವೇಶಗಳನ್ನು ನಡೆಸಬೇಕು ಮತ್ತು ಈಗ ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಯೋಜನೆಗಳನ್ನು ಜನರಿಗೆ ಮುಂದಿನ 8 ತಿಂಗಳುಗಳ ಕಾಲ ಯಾವ ರೀತಿಯಾಗಿ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ರಾಜ್ಯದ ನಾಯಕರುಗಳಿಗೆ ಒಂದಷ್ಟು ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟು ಇದು ಕಂಪ್ಲೀಟ್ ಆಗಿ ಸರ್ಕಾರಿ ಕಾರ್ಯಕ್ರಮ ಆಗಿದ್ರು
कूड़ा जन बरबू कार्यकर्त भाला दुड मटदली ना बरतर शाला कॉलेजू कूड़ा या गणेशोत्सव इत अदर जो मोदी समावेश कूड़ा जिले ये रीतिया ट्राफिक समस्या यारगू कूड़ा समस्या आगबार् अवंत निटली सुमार हन कड़ी ट्राफिक डईवर्शन आ समावेश बरवंतवे हन कड़ी पारकिंग व्यवस्थेन कंतुदरत शाला कॉलेजू कजेन अगर स्नातकोत्तर दिन अंगनवाड़ी स्नातकोत्तर वर्गू काला कॉलेजे रजेन को सुमार वो गंटे मंगलूर एयरपोर्ट के कोच्ची बरतर अलग हेलिकाप्टर मूलक नवमंगलूर बंदर बंद लैंड आते सुमार केवल एर किलोमीटर अंतर इन नवमंगलूर बंदर मत गोल पिंच मैदान के किलोमीटर आन रोड ट्रावेल याकंद्रे हिंदे मंगलूर एयरपोर्ट आन रोड बरतर अवंतु आज पंजाब इतचे ना अहितकर घटने हिन्दे रस्ते मार्ग दी बहुत कड़ितव देहलियन होरतुपड़ी एलू कूड़ा एर किलोमीटर की हेच्चु संचार एस पी जी सूचन पोलिस इलाके क्रम कईगढ़ केवल एर किलोमीटर हद्दारी कूलूर अरे बैकंपाड़िया कूलूर वर्गू कूड़ा एर किलोमीटर हद्दारिया रस्ते मूलक आगुंतु अदर कंप्लीट बेगे आरूवरे ना बेगे आरूवरे संजे एयरपोर्ट रिटर्न आगे आवत्न वर्गू कूड़ा अब कंप्लीट जीरो ट्राफिक थैंक यू भरत तम महिति ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.